ಬಿಜೆಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೊಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, 4 ಜನವೋ 5 ಜನವೋ ಉಪಮುಖ್ಯಮಂತ್ರಿಗಳು ಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಬಿಡೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದು ಅಕಾಲಿಕೋ ಒಂದು 2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಈಗ ಭತ್ತ ಬೆಳೆದಾರ ಏನಾದರೂ, ರಾಗಿ ಬೆಳೆದಿದ್ದಾರೆ ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು, ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವರೇ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ, ಇಲ್ಲಿ ಕಾಫಿ ಬೆಳೆಗಾರ ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ? 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡಿಲ್ಲ, ಸುರ್ಜೆವೆಲ್ಲ ಬಂದು ಮೀಟಿಂಗ್ ಮಾಡಿರೋದೇನು, ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋಕೆ ಒಬ್ಬೇನೋ ಅಧ್ಯಕ್ಷನಂತೀಗ, ಅಧ್ಯಕ್ಷ ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ 14 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟಾರೆ. ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲ ಮುಂಜಾತ್ರೆ ಮಾಡ್ಕೊಂಡು ಹೊರಟು. ಬಿಜೆಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೊಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, 4 ಜನವೋ 5 ಜನವೋ ಉಪಮುಖ್ಯಮಂತ್ರಿಗಳು ಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದು ಅಕಾಲಿಕೋ ಒಂದು 2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಈಗ ಭತ್ತ ಬೆಳೆದಾರೆ ಏನಾದರೂ, ರಾಗಿ ಬೆಳೆದಿದ್ದಾರೆ ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು, ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವರೇ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ, ಇಲ್ಲಿ ಕಾಫಿ ಬೆಳೆಗಾರ ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ? 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡಿಲ್ಲ, ಸುರ್ಜೆವೆಲ್ಲ ಬಂದು ಮೀಟಿಂಗ್ ಮಾಡಿರೋದೇನು, ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋಕೆ ಒಬ್ಬೇನೋ ಅಧ್ಯಕ್ಷನಂತೀಗ, ಅಧ್ಯಕ್ಷ ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ 14 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟಾರೆ. ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲ ಮುಂಜಾತ್ರೆ ಮಾಡ್ಕೊಂಡು